ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ನಮಗೆ ತಿಳಿಯದಲೆ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತವೆ. ಆ ತಪ್ಪುಗಳಿಂದ ನಮ್ಮ ಮನೆಯಲ್ಲಿ ಈ ಒಂದು ಆ ವಸ್ತುಗಳಿಗೆ ಪ್ರಾಧಾನ್ಯತೆಯನ್ನು ನೀಡದಲೆ ನಾವು ವಸ್ತುಗಳಿಗೆ ಅವಮಾನಕರಿಯಾಗಿ ಅವಮಾನ ಆಗುವಂತಹ ರೀತಿಯಾಗಿ ಅವಮಾನಕರಿ ಆಗುವಂತಹ ಒಂದು ಪದ್ಧತಿಗಳನ್ನು ರೂಢಿ ಮಾಡ್ಕೊಂಡಿದ್ದೇವೆ. ಆ ವಸ್ತುಗಳನ್ನು ಯಾಕೆ ನಾವು ಈ ರೀತಿಯಾಗಿ ರೂಢಿ ಮಾಡ್ಕೊಂಡಿದ್ದೇವೆ, ಎಲ್ಲಂದ್ರಲ್ಲಿ ಬಿಸಾಕುವಂತಹದ್ದು, ಎಲ್ಲಂದ್ರಲ್ಲಿ ಇಡುವಂತಹದ್ದು, ಈ ವಿಧಾನಗಳನ್ನು ಮಾಡೋದ್ರಿಂದ ನಮಗೆ ಬರಬೇಕಾದಂತಹ ಒಂದು ಅಮೌಂಟ್ ಅನ್ನುವಂಥದ್ದು ಆಕರ್ಷಣೆ ಆಗೋದಿಲ್ಲ. ಮನಿ ಅಟ್ರಾಕ್ಟ್ ಆಗಬೇಕು ಅಂದ್ರೆ ಆ ವಸ್ತುಗಳನ್ನ ಯಾವ ವಿಧಾನವಾಗಿ ನಾವು ಇಟ್ಕೊಳ್ಬೇಕು ಅನ್ನೋದನ್ನ ಕೂಡ ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ತಾ ಬನ್ನಿ. ಆಗ್ಲೇ ಹೇಳಿದೆ, ಸೀಕ್ರೆಟ್ ಆಗಿ, ಸೀಕ್ರೆಟ್ ಏನಿಲ್ಲ, ಇದು ಬಹಳ ಜನರಿಗೆ ಗೊತ್ತಿರುವಂತಹ ವಿಚಾರ, ಇದನ್ನ ಪಾಲನೆ ಮಾಡ್ತಾರೆ ಎಷ್ಟೋ ಜನ. ಆದರೆ ಈ ವಿಷಯವನ್ನ ತಿಳ್ಕೊಂಡಿದೆ ಅಂದ್ರೆ ಖಂಡಿತವಾಗಿ ನಿಮಗೆ ಅದರಿಂದ ಅನುಕೂಲ ಅನ್ನೋದು ಖಂಡಿತ ಆಗುತ್ತದೆ. ಹಾಗಾಗಿ ಆ ವಸ್ತುಗಳು ಯಾವಪ್ಪ ಅಂದ್ರೆ ಚಿಲ್ಲರೆ ನಾಣ್ಯಗಳು. ಸ್ವಲ್ಪ ಚಿಲ್ಲರೆ ನಾಣ್ಯಗಳ ಬಗ್ಗೆಯೂ ಕೂಡ ನಾವು ಗಮನವನ್ನ ಹರಿಸ್ಬೇಕು. ಯಾಕೆಂದ್ರೆ ಈಗ ಎಲ್ಲಾದ್ರೂ ಒಂದು ಗಿರಾಣಿ ಅಂಗಡಿಗೆ ಹೋಗಿರ್ತೀವಿ ಅಂದ್ರೆ ದಿನಸಿ ಅಂಗಡಿಗಳಿಗೆ ಹೋದಾಗ ಚಿಕ್ಕ ಪುಟ್ಟ ದಿನಸಿ ಐಟಮ್ಸ್ ತಂದಾಗ, ಅಥವಾ ತರಕಾರಿಗಳು ತರಕ್ಕೆ ಅಂತ ಹೋಗ್ತೇವೆ, ತರಕಾರಿಗಳನ್ನ ತಂದಾಗ ಈ ಚಿಲ್ಲರೆ ನಾಣ್ಯಗಳನ್ನ ಕೊಡ್ತಾರೆ. 10 ರೂಪಾಯಿ, 20 ರೂಪಾಯಿ, 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, ಈ ರೀತಿಯಾಗಿ ಸಿಕ್ಕಿದಾಗ ನೀವು ಎಲ್ಲಂದ್ರೆ ಅಲ್ಲೇ ತಂದ್ಬಿಟ್ಟು ಮನೆಯಲ್ಲಿ ಎಲ್ಲಂದ್ರೆ ಅಲ್ಲೇ ಇಡ್ತಿರ್ತೀವಿ. ಒಂದು ಟೇಬಲ್ ಸ್ಟ್ಯಾಂಡ್ ಮೇಲಾದ್ರೂ ಇಡ್ತೀವಿ, ಅಥವಾ ಒಂದು ಟಿವಿ ಸ್ಟ್ಯಾಂಡ್ ಹತ್ರ, ಡೈನಿಂಗ್ ಟೇಬಲ್ ಹತ್ರ, ಅಡುಗೆ ಮನೆಯಲ್ಲಿ ಎಲ್ಲೋ ಒಂದು ಶೆಲ್ಫ್ ಮೇಲ್ ಹತ್ರ, ಅಥವಾ ಇನ್ನ ಮಹಿಳೆಯರಿಗೆ ಸ್ವಲ್ಪ ಅಭ್ಯಾಸ ಇರುತ್ತೆ, ಎಲ್ಲೋ ಇಟ್ಕೊಳ್ತಾರೆ. ಆಮೇಲೆ ಸ್ನಾನ ಮಾಡುವಂತಹ ವೇಳೆಯಲ್ಲಿ ತೆಗೆದು, ಅಥವಾ ಜೇಬಲ್ ಎಲ್ಲಾದ್ರೂ ಇಟ್ಕೊಂಡಿರ್ತಾರೆ ಗಂಡಸರುಗಳಾದ್ರೆ, ಗಂಡ್ ಮಕ್ಕಳಾದ್ರೆ ಅದನ್ನ ತೆಗೆದು ಸ್ನಾನ ಮಾಡುವಂತಹ ವೇಳೆಯಲ್ಲಿ ಬಾತ್ರೂಮ್ ನಲ್ಲಿ ಇಡುವಂತದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾರೆ. ಈ ರೀತಿಯಾಗೆಲ್ಲ ಮಾಡುವಂತಹದ್ದು ಖಂಡಿತವಾಗಿ ತಪ್ಪಾಗುತ್ತದೆ. ಇದು ಲಕ್ಷ್ಮಿ ಸ್ವರೂಪ ಅಂತ ಹೇಳಿದ್ರಿಂದ ಅದನ್ನ ನಾವು ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ, ಅಂದ್ರೆ ಅದಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ಆ ಲಕ್ಷ್ಮೀ ಸ್ವರೂಪವಾಗಿರುವಂತಹ ವಸ್ತನ್ನ ಎಲ್ಲಂದ್ರೆ ಅಲ್ಲಿ ಹಾಗಂದ್ರೆ ಹೇಗಂದ್ರೆ ಹಾಗೆ ಬಿಡಬಾರ್ದು. ಇನ್ನು ಕೆಲವ್ರ ಮನೆಯಲ್ಲಿ ಹಾಸಿಗೆ ಮೇಲೆ ಎಸ್ತಿರ್ತಾರೆ, ಅಥವಾ ಸೋಫಾ ಮೇಲೆ ಎಸ್ತಿರ್ತಾರೆ, ಎಲ್ಲ ಬೇಕೋ ಅಲ್ಲಿ ಇಟ್ಟಾಡ್ತಾ ಇರುತ್ತೆ. ಆ ರೀತಿಯಾಗಿ ಇಟ್ಟಾಡ್ತಾ ಇರಬಾರ್ದು. ಒಂದು ವ್ಯವಸ್ಥಿತವಾದಂತಹ ಒಂದು ಜಾಗವನ್ನ ನೋಡಿಕೊಂಡು ನಿಮ್ಗೆ ಸರಿಯಾಗಿ ಅರ್ಜೆಂಟ್ಗೆ ಎಲ್ಲಾದ್ರೂ ಕೈ ಸಿಗುವ ಹಾಗೆ ಇಟ್ಕೊಳ್ಬೇಕಾಗತ್ತೆ. ಆ 1 ರೂಪಾಯಿ ಚಿಲ್ಲರೆ ನಾಣ್ಯಗಳನ್ನು ಕೂಡ ನಮಗೆ ಬಹಳ ಉಪಯೋಗವಾಗುತ್ತೆ ಅದರಿಂದ. ಹಾಗಾಗಿ ಅದನ್ನ ನೀವು ಹಾಗೆ ಅಲ್ಲಗಡಿಬೇಡಿ, 1 ರೂಪಾಯಿ ಅಲ್ವಾ, 2 ರೂಪಾಯಿ ಅಲ್ವಾ ಅಂತ ಹೇಳ್ಬಿಟ್ಟು. ಯಾವಾಗ ಈ ಒಂದು ಬಾತ್ರೂಮ್ಗಳಲ್ಲೂ ಕೂಡ ನಾವು ಇರ್ತಿದಂತಹ ಒಂದು ವಸ್ತುಗಳನ್ನ, ಅಂದ್ರೆ ವಿಶೇಷವಾಗಿ ಚಿಲ್ಲರೆ ನಾಣ್ಯಗಳನ್ನ ಇಡ್ತವೆ, ಆಗ ನಮ್ಗೆ ನೆಗೆಟಿವ್ ಎನರ್ಜಿ ಅನ್ನೋದು ಫಾರ್ಮ್ ಆಗುತ್ತೆ. ಹೇಗೆ ಅಂದ್ರೆ, ಈ ಒಂದು ಬಾತ್ರೂಮ್ ಅನ್ನೋದು ನಮ್ಮ ನಿಷ್ಕಲ್ಮಶ, ಅಂದ್ರೆ ಏನು, ನಮ್ಮ ನೈರ್ಮಲ್ಯಗಳು ಹೋಗುವಂತಹ ಜಾಗ. ಅಲ್ಲಿ ಬಹಳಷ್ಟು ನೆಗೆಟಿವಿಟಿ ಅನ್ನುವಂಥದ್ದು ಇರ್ತದೆ ಆ ಜಾಗದಲ್ಲಿ. ಆ ನೆಗೆಟಿವಿಟಿ ಇರುವಂತಹ ಜಾಗದಲ್ಲಿ ನಾವು ಹಣವನ್ನ ಇಡೋದ್ರಿಂದ ಅಲ್ಲಿ ನಮ್ಗೆ ಲಕ್ಷ್ಮೀ ದೇವಿಗೆ ಅವಮಾನಕಾರಿ ಆಗುವಂತಹ ಜಾಗ ಆಗುತ್ತದೆ. ಹಾಗಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಚಿಲ್ಲರೆ ನಾಣ್ಯಗಳನ್ನಾಗಿರ್ಬಹುದು, ದುಡ್ಡನ್ನಾಗಿರ್ಬಹುದು, ಅಕಸ್ಮಾತಾಗೂ ಕೂಡ ಮರೆತು ಇಡಬಾರದು. ಈ ರೀತಿಯಾಗಿ ಇಡ್ತಾ ಹೋಗೋದ್ರಿಂದ ಈ ಸೋಪ್ ಬಾಕ್ಸ್ಗಳ ಮೇಲೋ ಅಥವಾ ಸ್ಟ್ಯಾಂಡ್ ಅಲ್ಲೋ ಎಲ್ಲಾದ್ರೂ ಒಂದ್ ಕಡೆ 1 ರೂಪಾಯಿ, 2 ರೂಪೀಸ್ ಎಲ್ಲಾದ್ರೂ ಇರುತ್ತೆ. ಮಕ್ಕಳು ಆಟಾಡ್ತಾ ಸ್ನಾನ ಮಾಡುವಾಗ ಅಲ್ಲಿಡುವಂತಹದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾರೆ. ಎಲ್ಲರ ಮನೆಯಲ್ಲೂ ಕೂಡ ಅದು ಸಾಮಾನ್ಯವಾಗಿ ಆಗ್ತಾ ಇರ್ತದೆ. ಹಾಗೆ ಈ ರೀತಿಗೆ ಅಬ್ಸರ್ವ್ ಮಾಡ್ಕೊಂಡು ಒಂದು ಬಾಕ್ಸ್ ನ ನೋಡ್ಕೊಂಡು ನೀವು ಆ ಬಾಕ್ಸ್ ಅಲ್ಲಿ ಹಾಕಿಡುವಂತಹದ್ದನ್ನ ವ್ಯವಸ್ಥೆ ಮಾಡ್ಕೊಳ್ತಾ ಹೋಗ್ಬೇಕು. ಆಗ ಮಾತ್ರ ನಿಮ್ಗೆ ಲಕ್ಷ್ಮೀ ದೇವಿಗೆ ಒಂದು ರೆಸ್ಪೆಕ್ಟ್ ಅನ್ನುವಂಥದ್ದು ನೀಡ್ತಾ ಹೋಗ್ತೀರಾ. ಆ ವಸ್ತುವಿಗೆ ನೀವು ರೆಸ್ಪೆಕ್ಟ್ ಯಾವಾಗ ನೀಡ್ತಾ ಹೋಗ್ತೀರೋ ಅದು ನಿಮ್ಮ ಹತ್ರ ಆಕರ್ಷಣೆ ಆಗ್ತಾ ಹೋಗುತ್ತದೆ. ಹಾಗೇನೆ ಈ ಚಿಲ್ಲರೆ ನಾಣ್ಯಗಳಷ್ಟೇ ಅಲ್ಲದೆ ಮಹಿಳೆಯರು ಅವ್ರು ಧರಿಸಿರುವಂತಹ ಆಭರಣಗಳನ್ನು ಕೂಡ, ಒಮ್ಮೊಮ್ಮೆ ಕತ್ತಿನಲ್ಲಿರುವಂತಹ ಸರ ಆಗಿರಬಹುದು, ಉಂಗರಗಳಾಗಿರ್ಬಹುದು, ವಾಲೆ ಆಗಿರಬಹುದು, ಬಳೆಗಳಾಗಿರ್ಬಹುದು, ಈ ರೀತಿಯಾಗಿ ಮಲ್ಕೊಳ್ಳುವಾಗ ಇರಿಟೇಷನ್ ಆಗುತ್ತೆ ಅಥವಾ ಒತ್ತುತ್ತೆ ಅಂತ ನಾವು ಹೇಳಿದ್ರು ಹೇಳಿ, ಆ ನೈಟ್ ತೆಗೆಯುವಂತಹ ವೇಳೆಯಲ್ಲಿ ದಿಂಬಿನ ಕೆಳಗೆ ಇಡ್ತಿರ್ತಾರೆ, ತೆಗೆದ್ಬಿಟ್ಟು ದಿಂಬಿನ ಕೆಳಗೆ, ಅಥವಾ ಬೆಡ್ ಪಕ್ಕ ಜಾಗ ಇದ್ರೆ ಆ ಒಂದು ಸ್ಟ್ಯಾಂಡ್ ಇದ್ರೆ ಆ ಸ್ಟ್ಯಾಂಡ್ ಮೇಲೆ, ಈ ರೀತಿಯಾಗೆಲ್ಲ ಇಡುವಂತಹದ್ದನ್ನ ಸಾಮಾನ್ಯವಾಗಿ ನಾವು ನೋಡಿದ್ದೇವೆ ಅಲ್ವಾ. ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ತೆಗೆದಿಡಬೇಡಿ. ಎಲ್ಲಂದ್ರಲ್ಲಿ ಈ ಒಡವೆಗಳನ್ನ ತೆಗೆದು ಇಡುವಂತಹದ್ದು ಖಂಡಿತವಾಗಿ ಶೋಭೆ ಅಲ್ಲ, ಅದು ಲಕ್ಷ್ಮೀ ದೇವಿಗೆ ಅವಮಾನಕಾರಿಯಾಗಿರುತ್ತದೆ. ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಗೆ ಆ ರೀತಿಯಾಗಿ ತೆಗೆದಿಡ್ಬೇಕು ಅಂದ್ರೆ ಒಂದು ಸ್ಟ್ಯಾಂಡ್ ಇರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ, ಆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಡುವಂತದ್ದು ಬಹಳ ತಪ್ಪೆ ಆಗುತ್ತೆ. ಹಾಗಾಗಿ ಒಂದು ಚಿಕ್ಕದಾಗಿರುವಂತಹ ಬೆಳ್ಳಿಯ ಒಂದು ಬೌಲ್ ನ ಮಾಡ್ಕೊಳ್ಳಿ, ಆ ಬೌಲ್ ಒಳಗಡೆ ನೀವು ಹಾಕಿಡುವಂತಹ ಕ್ರಮವನ್ನ ಮಾಡ್ಕೊಳ್ಳಿ. ನೀವು ಮಲಗಬೇಕು, ಅದನ್ನ ಬಿಚ್ಚಿಡ್ಬೇಕು ಅನ್ನಿಸ್ದಾಗ ಆ ರೀತಿಯಾಗಿ ಬಿಚ್ಚಿಡುವಂಥದ್ದನ್ನ ಮಾಡಿ. ಮಂಗಳಸೂತ್ರವನ್ನ ಯಾವುದೇ ಕಾರಣಕ್ಕೂ ಬಿಚ್ಚಿಟ್ಟು ಮಲಗಬಾರ್ದು. ಆದ್ರೆ ನಿಮಗೆ ಆ ರೀತಿಯಾದಂತಹ ಅಭ್ಯಾಸಗಳಿದೆ ಅಂದ್ರೆ ಅದನ್ನ ನಾವು ಅದನ್ನ ಬದಲಾಯಿಸಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಅದನ್ನ ಬಿಚ್ಚಿಡುವಂಥದ್ದು ಬಹಳ ತಪ್ಪಾಗುತ್ತೆ. ಆ ರೀತಿಗೆ ನಮ್ಗೆ ಬಿಚ್ಚಿಡುವಂತಹ ಅಭ್ಯಾಸವಿದ್ರೆ ಒಂದು ಬೆಳ್ಳಿಯ ಬೌಲ್ ನ ಮಾಡಿಕೊಂಡು
ಅದರೊಳಗಡೆ ಹಾಕಿಡುವಂಥದ್ದನ್ನ ಮಾಡಿ. ಯಾವಾಗಲೂ ಕೂಡ ತೆಗೆದಿಟ್ಟು ಹಾಕೊಳ್ತಾ ಇದ್ದೀವಿ ಅನ್ನುವಂಥ ಪದ್ಧತಿಗಳನ್ನು ರೂಢಿ ಮಾಡ್ಕೊಂಡಿದ್ರೆ ಆ ರೀತಿಯಾಗಿ ಹಾಕಿಡಿ. ಯಾಕೆಂದ್ರೆ ಎಲ್ಲಂದ್ರಲ್ಲಿ ಹಾಕಿದ್ರೆ ಅದಕ್ಕೆ ಒಂದು ಆ ವಸ್ತುಗೆ ಅವಮಾನ ಮಾಡಿದಾಗ ಆಗುತ್ತೆ. ಹಾಗಾಗಿ ಹಾಗೆಯೇ ಇನ್ನು ನಾವು ಬೀರುವನಲ್ಲೂ ಕೂಡ ಅಷ್ಟೇನೆ. ಈಗ ನಾವು ಬೆಲೆ ಬಾಳುವಂತಹ ವಸ್ತುಗಳನ್ನ, ನಮಗೆ ಬೇಕಾಗಿರುವಂತಹ ಪ್ರೀಶಿಯಸ್ ಆಗಿರುವಂತಹ ಐಟಮ್ಸ್ಗಳನ್ನ ಅಲ್ಲೇ ಇಡ್ತಿರ್ತೇವೆ. ನಗದಾಗಿರಬಹುದು, ನಮ್ಮ ಒಂದು ಕಾಗದ ವಿಶೇಷವಾಗಿ ನಮ್ಮ ಒಂದು ವಿಷಯ ನಮ್ಮ ಆಸ್ತಿ ಪತ್ರಗಳೇ ಆಗಿರಬಹುದು, ಗೋಲ್ಡ್ ಐಟಮ್ಸ್ ಆಗಿರ್ಬೋದು, ಸಿಲ್ವರ್ ಐಟಮ್ಸ್ ಆಗಿರಬಹುದು, ಈ ರೀತಿಯಾಗಿ ಎಲ್ಲ ವಸ್ತುಗಳನ್ನ ಅಲ್ಲೇ ಇಡ್ತೀವಿ. ಹಾಗೂ ನಮಗೆ ಬಹಳ ಪ್ರೀತಿ ಪಾತ್ರಕವಾಗಿ ಹಾಕೊಳ್ಳುವಂತಹ ಬಟ್ಟೆಗಳನ್ನ ಕೂಡ ನಾವು ಹಾಗೆ ಇಟ್ಕೊಂಡಿರ್ತೀವಿ. ಕೆಲವರು ಮನೆಯಲ್ಲಿ ಬೀರುಗಳಲ್ಲಿ ಹೇಗೆ ಬೇಕಂದ್ರೆ ಹಾಗೆ ಬಟ್ಟೆಗಳನ್ನ ಜೋಡಿಸ್ಕೊಂಡಿರ್ತಾರೆ. ಹಾಗೆ ಮಾಡುವಂಥದ್ದು ಕೂಡ ನಮಗೆ ತಪ್ಪಾಗುತ್ತದೆ. ಯಾಕೆಂದ್ರೆ ಅವೆಲ್ಲವೂ ನಾವು ಇಷ್ಟಪಟ್ಟು ತೆಗೆದುಕೊಳ್ತಾ ಇರೋದ್ರಿಂದ ಅವು ಮತ್ತೆ ಮತ್ತೆ ನಮಗೆ ಹೆಚ್ಚಾಗ್ತಾ ಹೋಗಬೇಕು. ಆ ವಸ್ತುಗಳು ಅಥವಾ ನಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾ ಹೋಗಬೇಕು ಅಂದ್ರೆ ಅವಕ್ಕೂ ಕೂಡ ನಾವು ರೆಸ್ಪೆಕ್ಟ್ ಕೊಟ್ಟು ನಮ್ಮ ಜೊತೆ ಇಟ್ಕೊಳ್ಳುವಂತಹ ವಸ್ತುಗಳನ್ನ ಚೆನ್ನಾಗಿ ಇಟ್ಕೊಳ್ಳುವಂತಹ ವಿಧಾನಗಳನ್ನ ತುಂಬಾ ಕ್ಲೀನ್ಲೆಸ್ ಹಾಗೂ ಡಿಸಿಪ್ಲಿನ್ ಆಗಿ ಇರುವಂತಹದ್ದನ್ನ ಮಾಡಬೇಕು. ಆಗ ಮಾತ್ರ ನಮಗೆ ಮನಿ ಅನ್ನೋದು ಅಟ್ರಾಕ್ಟ್ ಆಗ್ತಾ ಹೋಗುತ್ತದೆ. ನಾವು ಯಾವಾಗ ಡಿಸ್ರೆಸ್ಪೆಕ್ಟ್ ತೋರಿಸಿ ಈ ಒಂದು ಡಿಸಿಪ್ಲಿನ್ನೆಸ್ ಇಲ್ದೇನೆ ಹೆಂಗೆ ಬೇಕೋ ಹಾಗೆ ಮನೇಲಿ ಹೇಗೆ ಬೇಕೋ ಹಾಗೆ ಬಿಸಾಕಿರ್ತೀವಿ, ಆಗ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಅನ್ನುವಂಥದ್ದು ಆಗೋದಿಲ್ಲ. ಹಾಗಾಗಿ ಈರದಂತಹ ವಿಷಯಗಳು, ಸಣ್ಣ ಪುಟ್ಟದಂತಹ ವಿಷಯಗಳು, ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಆಗ ಮಾತ್ರ ನಮಗೆ ವಿಶೇಷವಾಗಿ ಅದರಿಂದ ಏನಾದರೂ ಒಂದು ಅನುಕೂಲ ಅನ್ನೋದು ಆಗುತ್ತೆ. ಇನ್ನು ಮಲಕೊಳ್ಳುವಂತಹ ದಿಕ್ಕು ಕೂಡ ವಿಶೇಷವಾಗಿ ಎಲ್ಲ ಒಂದು ವಿಡಿಯೋಸ್ಗಳದು ಹೇಳಿದ್ದೇವೆ. ದಕ್ಷಿಣ ದಿಕ್ಕು ಬಹಳ ಶ್ರೇಷ್ಠ. ಆ ದಿಕ್ಕಿನ ಕಡೆಗೆ ನೀವು ತಲೆ ಹಾಕಿ ಮಲಗೋದ್ರಿಂದ ವಿಶೇಷವಾಗಿ ಅದರಿಂದ ಕೂಡ ನಮಗೆ ಅನುಕೂಲ ಅನ್ನೋದಾಗುತ್ತದೆ. ನಿಮಗೆ ಬ್ಲಡ್ ಪ್ರೆಷರ್ ಇರುವಂತವರ್ಗೂ ಕೂಡ ಆ ಒಂದು ದಿಕ್ಕಿನ ಕಡೆಗೆ ತಲೆ ಹಾಕಿ ಮಲಗೋದ್ರಿಂದ ಈ ಒಂದು ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನ ಕಡೆಗೆ ಮ್ಯಾಗ್ನೆಟಿಕ್ ಎನರ್ಜಿ ಅನ್ನೋದು ಪಾಸ್ ಆಗ್ತಾ ಇರೋದ್ರಿಂದ ಈ ರೀತಿಯಾದಂತಹ ವಿರುದ್ಧ ದಿಕ್ಕಿನ ಕಡೆಗೆ ಪಾಸ್ ಆಗುವಂತಹ ದಿಕ್ಕಿಗಳಲ್ಲಿ ಮಲ್ಕೊಳ್ಳೋದು ಬಹಳ ಅನುಕೂಲ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಪೂರ್ವ ದಿಕ್ಕಿನ ಕಡೆಗೆ ಮಲ್ಕೊಳ್ಬಹುದು. ಹಾಗೇನೆ ಅದೆರಡು ನಮ್ಮ ಕೈಯಲ್ಲಿ ಎರಡು ದಿಕ್ಕುಗಳಲ್ಲಿ ಮಲ್ಕೊಳಕ್ ಆಗಿಲ್ಲ ಅನ್ನೋದ ಆಪ್ಷನ್ ಅಲ್ಲಿ ನೀವು ಈ ಒಂದು ವೆಸ್ಟ್ ದಿಕ್ಕನ್ನ ಉಪಯೋಗಿಸ್ಕೊಳ್ಬಹುದು. ಆದ್ರೆ ವೆಸ್ಟ್ ಅಲ್ಲೂ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. 20 ವರ್ಷ ಅನುಭವ ಉಳ್ಳ ಪ್ರಧಾನ ತಾಂತ್ರಿಕರು, ಶ್ರೀ ಕ್ಷೇತ್ರ ಪಾಲಕ, ಸರ್ವಶ್ರೇಷ್ಠ ಪರಿಪಾಲಕ, ಭೂತರಾಯ ಆರಾಧಕರು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆಯಲ್ಲಿ ವಿಳಂಬ, ಅನಾರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸಸ್ಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜಾ ಶಕ್ತಿಯಿಂದ ಪರಿಹಾರ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಹಿಂದೆ ಕರೆ ಮಾಡಿ ವಿದ್ವಾನ್ ಶ್ರೀ ಡಾಕ್ಟರ್ ರಾಮಕೃಷ್ಣ ಭಟ್, ದೂರವಾಣಿಯ ಸಂಖ್ಯೆ 9845274876. ಅಲ್ಲೂ ಕೂಡ ಮಲ್ಕೊಳ್ಬಾರ್ದು, ಅಲ್ಲೂ ಕೂಡ ನಿಮ್ಗೆ ನೆಗೆಟಿವಿಟಿ ಅನ್ನೋದು ಫಾರ್ಮ್ ಆಗುತ್ತೆ. ಹಾಗಾಗಿ ಅಲ್ಲೂ ಕೂಡ ಮಲಗಬಾರ್ದು ಯಾವುದೇ ಕಾರಣಕ್ಕೂ. ಎಂತಹದ್ದೇ ಸಂದರ್ಭದಲ್ಲೂ ಕೂಡ ನೀವು ಉತ್ತರ ದಿಕ್ಕಿನ ಕಡೆಗೆ ತಲೆ ಹಾಕಿ ಮಲಗಬಾರ್ದು. ಈ 3 ದಿಕ್ಕಿನಲ್ಲಿ ಬೇಕಾದ್ರೆ ನೀವು ತಲೆ ಹಾಕಿ ಮಲಗುದು ಕೂಡ ಉತ್ತರ ದಿಕ್ಕಿನ ಕಡೆಗೆ ತಲೆ ಹಾಕಿ ಮಲಗಬಾರ್ದು. ಈ ರೀತಿಯಾದಂತಹ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಅದನ್ನ ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗಿ ಮನಿ ಅನ್ನೋದು ಅಟ್ರಾಕ್ಟ್ ಆಗುವಂತಹದ್ರಲ್ಲಿ ಯಾವುದೇ ರೀತಿಯಂತಹ ವ್ಯತ್ಯಾಸಗಳು ಕಾಣೋದಿಲ್ಲ. ನಾವ್ ಯಾವಾಗ ಕೆಲವೊಂದು ವಸ್ತುಗಳನ್ನ ನಮ್ಗೆ ಅವಶ್ಯಕವಾಗಿರುವಂತಹ ನಮ್ಮ ವೃದ್ಧಿಯನ್ನ ಮಾಡ್ತಾ ಇರುವಂತಹ ಒಂದು ವಸ್ತುಗಳನ್ನ ನಾವು ರೆಸ್ಪೆಕ್ಟ್ ಕೊಡ್ತಾ ಅದಕ್ಕೆ ಬೆಲೆಯನ್ನ ಗೌರವವನ್ನ ಕೊಡ್ತಾ ಹೋಗ್ತೇವೆ, ಆಗ ಆ ವಸ್ತುಗಳು ಕೂಡ ನಮಗೆ ಅಷ್ಟೇ ಬೆಲೆ ಹಾಗೂ ರೆಸ್ಪೆಕ್ಟ್ ಗೌರವಗಳನ್ನ ಕೊಡ್ತಾ ನಮಗೆ ವೃದ್ಧಿಯನ್ನ ಹೊಂದುತ್ತಾ ಹೋಗ್ತವೆ. ಈ ರೀತಿಯಾದಂತಹ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಖಂಡಿತವಾಗಿ ಅದನ್ನ ಫಾಲೋ ಮಾಡ್ತಾ ಹೋಗಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಏನೋ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.